ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಒಂದು ವಿಷಯ ಆಯಿತು, ಇವತ್ತು ಅದರ ನೆಕ್ಸ್ಟ್ ಡೇ. ಅದ್ರ ಬಗ್ಗೆ ಏನು ಹೇಳಬೇಕು ಅಂದರೆ ಅದನ್ನು ಇಲ್ಲಿ ಹೇಳೋದಕ್ಕಿಂತ ತೋರಿಸೋದೇ ಬೆಟರ್ ಅನ್ಕೊತೀನಿ. ಬನ್ನಿ ಓಡ. ನನ್ನ ಗ್ಯಾರೇಜಿಗೆ ಬಂದಿದ್ದೀನಿ. ಗ್ಯಾರೇಜಲ್ಲಿ ನೋಡ್ಬೋದು ನೀವು ಇವಾಗ. ಎಸ್, ಗ್ಯಾರೇಜ್ ತುಂಬ ಖಾಲಿ ಇದೆ. ಯಾಕಂದರೆ ಇಲ್ಲಿ ನನ್ನ ಬಿಗ್ ಬೈಕ್ ನಿಲ್ಲಿಸ್ತಾ ಇದ್ದೆ. ಸೊ ನಾನು ನಿಮಗೆ ಪ್ರೀವಿಯಸ್ ವ್ಲಾಗ್ನಲ್ಲಿ ಒಂದು ಕ್ಲೂ ಕೊಟ್ಟಿದ್ದೆ, ನಾನು ಗಾಡಿನ ಸೇಲ್ ಮಾಡ್ತಾ ಇದ್ದೀನಿ ಅಂತ. ಸೊ ನನಗೆ ಒಂದು ಒಳ್ಳೆ ಆಫರ್ ಬಂತು, ಆಫರ್ ಪ್ರಕಾರ ನಾನು ಗಾಡಿನ ಸೇಲ್ ಮಾಡಿಬಿಟ್ಟೆ. ಅಂದರೆ 3 ಆಗಸ್ಟ್ ಸುಮಾರು 4 ಗಂಟೆಗೆ ಬಂದು ಅದರ ಹೊಸ ಓನರ್ ಗಾಡಿನ ತಗೊಂಡು ಹೋದರು. ಅವರು ತುಂಬ ಖುಷಿಯಿಂದ ಗಾಡಿನ ತಗೊಂಡು ಹೋಗಿದ್ದಾರೆ. ಹೋಪ್ಫುಲಿ ಆಲ್ ದಿ ಬೆಸ್ಟ್ ಫಾರ್ ಹಿಮ್, ಲೆಟ್ ಹಿಮ್ ಎಂಜಾಯ್ ದಿ ಬೈಕ್. ನಾನು ತುಂಬ ಎಂಜಾಯ್ ಮಾಡಿದೆ, ಬಟ್ ತುಂಬ ಬೇಗನೆ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಂದರೆ, ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಲಾಸ್ಟ್ ಟೈಮು, ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು, ಗಾಡಿ ಓಡ್ಸೋಕ್ಕಾಗ್ತಾ ಇರಲಿಲ್ಲ ಎಲ್ಲೂ, ಅದರಿಂದ ಮಾಡಿದೆ. ಸೊ ಈಗ ನೋಡ್ಬೋದು ಫುಲ್ ವೇಕೆಂಟ್ ಇದೆ. ನಿನ್ನೆ ಒಂದು ಸ್ವಲ್ಪ ಹೊತ್ತು ತುಂಬ ಬೇಜಾರಾಯಿತು, ಬಟ್ ಅದಾದಮೇಲೆ ಅಡ್ಜಸ್ಟ್ ಆಗೋಯಿತು. ಯಾಕಂದರೆ ಒಂದೇ ತಿಂಗಳಿನಲ್ಲೇನೋ 2 ನಾನು ಇಷ್ಟಪಟ್ಟಂಥ ವಸ್ತುಗಳನ್ನ ನಾನು ಮಾರಿಬಿಟ್ಟೆ. ಸೊ ಏನು ಮಾಡೋಕ್ಕಲ್ಲ, ದಟ್ ಈಸ್ ಪಾರ್ಟ್ ಆಫ್ ಲೈಫ್. ಸೊ ಮುಂದಿನ ಫ್ಯೂಚರ್ ಪ್ಲಾನ್ಸ್ ಏನಿದೆ ಏನು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ನನಗೆ ಯಾವುದೇ ರೀತಿಯಾದ ಪ್ಲಾನ್ಸ್ಗಳು ನಾನು ಇವಾಗ ಸದ್ಯಕ್ಕೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಮಾಡೋದಕ್ಕೂ ಆಗೋದಿಲ್ಲ. ಈಗಿರುವಂಥ ಸಿಚುವೇಶನ್ನು ಅಥವಾ ಕ್ರೈಸಿಸು ನಿಮಗೂ ಗೊತ್ತಿದೆ, ಅದರಿಂದ ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಕೂಡ ನಾನು ಮಾಡ್ತಾ ಇಲ್ಲ. ಈಗ ಸದ್ಯಕ್ಕೆ ಏನಂದರೆ, ಮನೆಯಲ್ಲೇ ಇರೋದರಿಂದ ನಾವು ಎಲ್ಲೂ ಆಚೆ ಹೋಗ್ತಾಯಿಲ್ಲ. ಯಾಕಂದರೆ ತುಂಬ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ಮೂವಿಂಗ್ ಅರೌಂಡ್ ಔಟ್ ಸೈಡು. ಅದರಿಂದನೇ ಗೇಮಿಂಗ್ ರಿಗ್ ಎಲ್ಲ ನಾನು ರೆಡಿ ಮಾಡ್ಕೊಂಡೆ. ಮನೆಯಲ್ಲಿದ್ದರೆ ಬೇಜಾರಾಗ್ತಾ ಇರತ್ತೆ, ಲೈವ್ ಸ್ಟ್ರೀಮ್ ಮಾಡೋಣ ಅಂತ. ಆವಾಗ ಇವಾಗ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದೀನಿ, ಒಬ್ಬರು ಇಬ್ಬರು ನೋಡ್ತಾ ಇದ್ದಾರೆ. ಬಟ್ ನನಗೆ ಅವರು ನೋಡ್ತಾ ಇದ್ದಾರೋ ಇಲ್ವೋ ಅನ್ನೋದಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಬೇಕು. ಯಾಕಂದರೆ ನನಗೆ ಟೈಮ್ ಕಿಲ್ ಮಾಡಬೇಕು, ಅದರಿಂದ ನಾನು ಮಾಡ್ತಾ ಇದ್ದೀನಿ. ಅಷ್ಟೇ ಅನ್ಕೊತೀನಿ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ. ಇವತ್ತಿನ ವಿಶೇಷ ಏನು ಅಂದರೆ, ಬೆಳಗ್ಗೆಯಿಂದ ಸುಮಾರು ಆ್ಯಕ್ಚುಲಿ ನಿನ್ನೆಯಿಂದನೇ ತುಂಬಾ ನಾನು GTA 5 ಐ ಮೀನ್ ಗೇಮ್ನ ಸ್ಟ್ರೀಮ್ ಮಾಡಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೀನಿ. ನನಗೆ ಅದು ಸೆಟ್ಟಿಂಗ್ಸ್ಗಳು ಅರ್ಥನೇ ಆಗ್ತಾಯಿಲ್ಲ. ಸೊ ಫೈನಲಿ ಈಗ ಕೂತ್ಕೊಂಡು 1 ಅವರ್ GTA 5 ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಕೀ ಬೋರ್ಡ್ನಲ್ಲಿ ಎಲ್ಲ ಕೀಸ್ಗಳು ಅರ್ಥ ಆಗ್ತಾಯಿಲ್ಲ, ಬಟ್ ಮುಂದಕ್ಕೆ ಅರ್ಥ ಆಗೋಗುತ್ತೆ. ಸೊ ಯಾರಾದರೂ GTA 5 ನೋಡಬೇಕು ಅನ್ನೋಂಗಿದ್ರೆ ಗೇಮಿಂಗ್ ಚಾನಲ್ನಲ್ಲಿ ನೋಡ್ಬೋದು, ಬೀಸ್ಟ್ ಕನ್ನಡಿಗ ಅಂತ. ಬಟ್ ಈಗ ಇವತ್ತಿನ ದಿನ ಏನಕ್ಕೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಅಕ್ಕನ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಲಂಚಿಗೆ ಕರೆದಿದ್ದಾರೆ. ಪೂಜೆ ಬೆಳಗ್ಗೆನೇ ಆಗೋಗಿದೆ, ನಾನು ಪೂಜೆಗೆ ಹೋಗಿಲ್ಲ. ಈಗ ಲಂಚಿಗೆ ಹೋಗ್ತಾ ಇದ್ದೀನಿ. ಟೈಮು ಆಲ್ಮೋಸ್ಟ್ 2 ಗಂಟೆ ಆಗ್ತಾ ಇದೆ. ಎಲ್ಲ ಸಿಸ್ಟಮ್ ಆಫ್ ಮಾಡಿದೆ, ಒಂದು ಗೇಮ್ ಸ್ವಲ್ಪ ಹೊತ್ತು ಆಡಿದೆ. ಬಟ್ ನಾನು ಗೇಮ್ನ ರೆಕಾರ್ಡ್ ಮಾಡ್ಕೊಳ್ಳಲಿಲ್ಲ. ಬಟ್ GTA 5 ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಟೆಸ್ಟ್ ಮಾಡೋದಕ್ಕೋಸ್ಕರ ಪಬ್ಜಿ ಆಡ್ತಾ ಇದ್ದೆ. ಆ ಪಬ್ಜಿದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನ ಒಂದು ಸ್ವಲ್ಪ ಗ್ಲಿಮ್ಸ್ ನೋಡಿ. ಊಟ ಎಲ್ಲ ಆಯ್ತು, ಮನೆ ಕಡೆ ಹೊರಟಿದ್ದೀನಿ. ನಮ್ಮ ತಂದೆ ಇಲ್ಲೇ ಇರ್ತಾರೆ, ಅವ್ರು ಸಾಯಂಕಾಲ ಬರ್ಬೇಕಾದ್ರೆ ಊಟ ಪಾರ್ಸಲ್ ತಗೊಂಡ್ ಬರ್ತಾರೆ ನನಗೋಸ್ಕರ. ಮನೆ ಕಡೆ ಹೊರಡೋಣ, ಬನ್ನಿ ಅಲ್ಲಿ ಸಿಗ್ತೀನಿ ಮನೇಲಿ.
ಮನೆಗೆ ಬಂದಾಯ್ತು. ಮನೆಗೆ ಬಂದ ಮೇಲೆ ಇನ್ನೂ ಒಂದು ರೌಂಡು ಜಿ ಟಿ ಎನ್ನ ಗೇಮ್ ಪ್ಲೇ ಮಾಡಿದೆ, ಐ ಮೀನ್ ಲೈವ್ ಸ್ಟ್ರೀಮ್ ಮಾಡಿದೆ. ಲೈವ್ ಸ್ಟ್ರೀಮ್ ಮಾಡಿದ ಮೇಲೆ ಕೆಲವು ವಿಷಯಗಳು ಅರ್ಥ ಆಗಲಿಲ್ಲ, ಅದರಿಂದ ಲೈವ್ ಸ್ಟ್ರೀಮ್ನ ಎಂಡ್ ಮಾಡಿದೆ. ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ವರೆಗೂ ಗೇಮ್ನ ಸ್ಟ್ರೀಮ್ ಮಾಡಿದೆ. ಹೋಗ್ತಾ ಹೋಗ್ತಾ ಕಲಿತೀನಿ, ಬಟ್ ಈಗ ಸದ್ಯಕ್ಕೆ ಅದು ತುಂಬ ಕಷ್ಟ ಅನ್ನಿಸ್ತಾ ಇದೆ. ಈಗ ಸ್ವಲ್ಪ ಹೊತ್ತು ಪಬ್ಜಿ ಆಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಲೈವ್ ಸ್ಟ್ರೀಮ್ ಅಲ್ಲ, ನಾನು ಕಲ್ತ್ಕೊಳ್ಳೋದಕ್ಕೋಸ್ಕರ. ಇನ್ನೇನಿಲ್ಲ, ಭರ್ಜರಿ ಊಟ ಆಯ್ತು ಅಲ್ಲಿ. ಲಕ್ಷ್ಮೀ, ವರಮಹಾಲಕ್ಷ್ಮಿ ಹಬ್ಬದ ಅವರು ಇವತ್ತು ಆಚರಿಸಿದ್ರು. ಆ್ಯಕ್ಚುಲಿ ಹಬ್ಬದ ದಿನ ಆಚರಿಸಲಿಲ್ಲ ನಮ್ಮ ಸಿಸ್ಟರ್ ಪ್ಲೇಸ್ನಲ್ಲಿ. ಸೊ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಮನೆಗೆ ಬಂದಿದ್ದೀನಿ. ಈಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಗೇಮ್ನ ಆಡಿ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವೀಡಿಯೋನಲ್ಲಿ. ಹೋಪ್ಫುಲಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೋಡೋಣ ಇನ್ನು ಮುಂದೆ ವ್ಲಾಗ್ ಮಾಡೋದಕ್ಕೆ ರೆಗ್ಯುಲರ್ ಆಗಿ ಟ್ರೈ ಮಾಡ್ತೀನಿ ಹಾಗೆ ಅನ್ಕೊತೀನಿ ಪ್ರತಿ ವಿಡಿಯೋನಲ್ಲಿ. ಬಟ್ ಆಗ್ತಾನೆ ಇಲ್ಲ ನನ್ನ ಕೈನಲ್ಲಿ ವ್ಲಾಗ್ನ ಮಾಡೋದಕ್ಕೆ. ಯಾಕಂದರೆ ನಾನು ಎಷ್ಟು ಟೈಟ್ಲಿ ಕಮಿಟೆಡ್ ಆಗಿದ್ದೀನಿ ಕೆಲಸದಲ್ಲಿ ಅಂದರೆ ನನಗೆ ಟೈಮೇ ಸಿಗ್ತಾ ಇಲ್ಲ. ಹೋಪ್ಫುಲಿ ಇನ್ನು ಮುಂದೆ ಮಾಡೋಣ. ಸೊ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.